हेलो स्टूडेंट्स, गुड मॉर्निंग। लिविंग वर्ल्ड अन्नो लेसन अल्ली ना रिप्रोडक्शन बगे तिळ्कोंडि। अंद्रे एनु लिविंग बीइंग्स रिप्रोड्यूस अंद्रे एनु यावदे आगलि जीव इरुवंतह प्राणी इन्नोंदु अदे अदन्ने होलुवंतह अंद्रे अदर संतति कंटिन्यू आगो तर रिप्रोडक्षन माड्कोंतवे। अदु प्लांट आगिरबहुदु, इन्सेक्ट्स आगिरबहुदु, ह्यूमन बीइंग्स आगिरबहुदु अल्वा। ಅದಕ್ಕೆ ರಿಲೇಟೆಡ್ ಕೂಡ ಆಕ್ಟಿವಿಟಿ ಇತ್ತು, ಅದನ್ನು ಕೂಡ ಮಾಡಿದ್ವಿ. ಕೆಲವೊಂದು ರೀಪ್ರೊಡಕ್ಷನ್ನ ಯಾವ ರೀತಿ ಮಾಡುತ್ತೆ, ಮೊಟ್ಟೆಯನ್ನು ಇಡೋದು ಎಗ್ ಲೇಯಿಂಗ್ ಎಗ್ ಮೂಲಕ ರೀಪ್ರೊಡಕ್ಷನ್ ಆಗುತ್ತೆ. ಕೆಲವು ಲಿವಿಂಗ್ ಬೀಯಿಂಗ್ಸು ಡೈರೆಕ್ಟ್ಲಿ ಗಿವಿಂಗ್ ಬರ್ತ್ ಅಲ್ವಾ, ಅಂದ್ರೇನು ಮರಿಗೆ ಜನ್ಮ ಕೊಡೋದ್ರ ಮೂಲಕ ಅದು ರೀಪ್ರೊಡಕ್ಷನ್ನ ಮಾಡ್ತೇವೆ. ಅದಕ್ಕೆ ನಾವು ಲಿಸ್ಟ್ ಕೂಡ ಮಾಡ್ಕೊಂಡ್ವಿ. ನಾವು ಇವತ್ತು ಪ್ಲ್ಯಾಂಟ್ಸ್ಗಳು ಹೇಗೆ ರೀಪ್ರೊಡಕ್ಷನ್ ಮಾಡ್ತವೆ ಅನ್ನೋದು ಕೂಡ ಒಂದು ಆಕ್ಟಿವಿಟಿ ಇತ್ತು. ಅಂದರೆ ಪ್ಲ್ಯಾಂಟ್ಸ್ಗಳಲ್ಲಿ ಕೆಲವು ಸೀಡ್ ಮೂಲಕ ರೀಪ್ರೊಡಕ್ಷನ್ ಕಂಟಿನ್ಯೂ ಆಗುತ್ತೆ, ಕೆಲವೊಂದು ಏನಪ್ಪ ಅಂದರೆ ಸ್ಟೆಮ್ ಬಡ್ ಮೂಲಕ. ಹೇಗೆ ಅಂದರೆ ನಾವು ಮತ್ತೆ ಅದರ ಸ್ಟೆಮ್ನ ನೆಡೋದ್ರಿಂದ ಗಿಡ ಹುಟ್ಟುತ್ತೆ. ಅದೇ ಕೆಲವು ಸೀಡ್ಸ್ ಅಂತ ಬಂದಾಗ ಬೀಜವನ್ನು ಬಿತ್ತೋದ್ರ ಮೂಲಕ ಮತ್ತೆ ರೀಪ್ರೊಡಕ್ಷನ್ ಆಗ್ತದೆ. ಅದಕ್ಕೂ ಕೂಡ ನಾವು ಲಿಸ್ಟ್ ಮಾಡಿದ್ವಿ ಯಾವ್ದ್ಯಾವುದು ಸೀಡ್ಸಿಂದ ರೀಪ್ರೊಡಕ್ಷನ್ ಆಗೋ ಪ್ಲ್ಯಾಂಟ್ಸ್ ಅಂತ ಬಂದಾಗ ಗ್ರೈನ್ಸ್ ಬರುತ್ತಲ್ಲ, ಫುಡ್ ಗ್ರೈನ್ಸು, ಸೀರಿಯಲ್ಸ್ ಅಂದರೆ ರಾಗಿ, ಗೋಧಿ, ಅಕ್ಕಿ, ಜೋಳ ಇವೆಲ್ಲ ಆಗುತ್ತೆ. ಹಾಗೆ ಸ್ಟೆಮ್ಮಿಂದ ಅಂತ ಬಂದಾಗ ಜಿಂಜರ್, ಹಾಗೇ ಶುಗರ್ ಕೇನ್, ಬನಾನಾ ಇವೆಲ್ಲ, ಟರ್ಮರಿಕ್ ಇದೆಲ್ಲ ಸ್ಟೆಮ್ ಬಡ್ಡಿಂದ ಮತ್ತೆ ರೀಪ್ರೊಡಕ್ಷನ್ ಕಂಟಿನ್ಯೂ ಆಗುತ್ತೆ. ಇವತ್ತಿನ ಕ್ಲಾಸಲ್ಲಿ ನಾವು ರೀಪ್ರೊಡಕ್ಷನ್ ಯಾವುದದು ಲೈಫ್ ಸೈಕಲ್ ಆಫ್ ಅ ಪ್ಲ್ಯಾಂಟ್ ಅಂದರೆ ಏನಪ್ಪ ಅಂದರೆ ಇಲ್ಲಿ ಪ್ಲ್ಯಾಂಟ್ಸ್ಗಳು ಹೇಗೆ ಸೀಡ್ಸಿಂದ ಮತ್ತು ಸೀಡ್ಲಿಂಗ್ ಆಗಿ ಹಾಗೆ ಪ್ಲ್ಯಾಂಟು, ನೆಕ್ಸ್ಟ್ ಅಡಲ್ಟ್ ಪ್ಲ್ಯಾಂಟು, ಟ್ರೀ ಮತ್ತು ಸೀಡ್, ಈ ರೀತಿ ಅದರ ಚಕ್ರ ನಡೀತಾನೆ ಇರುತ್ತಲ್ವ, ಅದಕ್ಕೆ ಲೈಫ್ ಸೈಕಲ್ ಆಫ್ ಅ ಪ್ಲ್ಯಾಂಟ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಾದ ನಂತರ ಇನ್ನೊಂದು ಮೇಯ್ನ್ ಕ್ಯಾರೆಕ್ಟರ್ ಯಾವುದಪ್ಪ ಅಂದರೆ ಲಿವಿಂಗ್ ಬೀಯಿಂಗ್ಸ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಅಂದರೆ ಯಾವುದೇ ಆಗಲಿ ಜೀವಿ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ಕೊಡುವಂಥದ್ದು, ಅದು ಕೂಡ ಒಂದು ಗುಣಲಕ್ಷಣ. ಅದು ಯಾವ ರೀತಿ ಯಾವ್ದ್ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ. ಲೈಫ್ ಸೈಕಲ್ ಆಫ್ ಅ ಪ್ಲ್ಯಾಂಟ್. ಸೀಡ್ ಈಸ್ ಆನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ರೀಪ್ರೊಡಕ್ಷನ್ ಇನ್ ಪ್ಲ್ಯಾಂಟ್ಸ್. ಸೀಡ್ಸ್ ಡೆವಲಪಿಂಗ್ ಫ್ರಮ್ ಸೀಡ್ಸ್ ಇನ್ ಒನ್ ಆಫ್ ದ ವಂಡರ್ಸ್ ಆಫ್ ನೇಚರ್. ಸೀಡ್ಸ್ ಡೆವಲಪಿಂಗ್ ಫ್ರಮ್ ಸೀಡ್ಸ್ ಈಸ್ ಒನ್ ಆಫ್ ದ ವಂಡರ್ಸ್ ಆಫ್ ನೇಚರ್. ಸಮ್ ಪ್ಲ್ಯಾಂಟ್ಸ್ ಅಪಾರ್ಟ್ ಫ್ರಮ್ ಸೀಡ್ಸ್ ಪ್ರೊಡ್ಯೂಸ್ ನ್ಯೂ ಪ್ಲ್ಯಾಂಟ್ಸ್ ಥ್ರೂ ಸ್ಟೆಮ್ ಬರ್ಡ್ಸ್. ಯು ವಿಲ್ ಲರ್ನ್ ಮೋರ್ ಅಬೌಟ್ ದೆಮ್ ಇನ್ ಹೈಯರ್ ಕ್ಲಾಸಸ್. ಸೊ ಇಲ್ಲಿ ಏನಪ್ಪ ಅಂದರೆ ಸೀಡು ನಮ್ಮ ಅಂದರೆ ಈ ಪ್ಲ್ಯಾಂಟ್ನಲ್ಲಿ ರೀಪ್ರೊಡಕ್ಷನ್ ಅಂತ ಬಂದಾಗ ಸೀಡು ತುಂಬಾ ಇಂಪಾರ್ಟೆಂಟ್ ಪಾರ್ಟ್. ಯಾಕಂದರೆ ಸೀಡಿಂದ ಮತ್ತೆ ಗಿಡ ಹುಟ್ಕೊಳ್ಳೋದಲ್ವಾ, ಅದು ಕೂಡ ಇಲ್ಲಿ ನೋಡಿ ವಂಡರ್ಸ್ ಆಫ್ ನೇಚರ್ ಅಂತ ಬಂತು. ಅಂದರೆ ಬೀಜದಿಂದ ಮತ್ತೆ ಬೀಜ ಹುಟ್ಟೋದು ಒಂದು ಏನು ಆಶ್ಚರ್ಯ ಅಂತಲೇ ಹೇಳ್ಬೋದು ಅಲ್ವಾ. ನೇಚರು ಎಷ್ಟು ಈ ನೇಚರ್ ಅನ್ನೋದು ಯಾವುದೇ ಸೈಂಟಿಫಿಕ್ಕಾಗಿ ಹೇಳೋಕ್ಕೆ ಬರದೇ ಇರೋ ಥರ ಅಲ್ವಾ, ಅದಕ್ಕೆ ವಿಸ್ಮಯ ಅಂತ ಹೇಳೋದು. ನೇಚರಲ್ಲಿ ಎಷ್ಟೋ ವಿಸ್ಮಯಗಳು ತರ್ಕಕ್ಕೆ ಸಿಗೋದೇ ಇಲ್ಲ, ಯಾಕೆ ಏನು ಅನ್ನೋದು ಗೊತ್ತೇ ಇಲ್ಲ. ಈಗ ನೋಡಿ ಅದನ್ನೇ ಹೇಳ್ತಿರೋದು, ಬೀಜದಿಂದ ಮತ್ತೆ ಬೀಜ ಬರೋದು ಕೂಡ ಪ್ರಕೃತಿಯ ಹಲವಾರು ವಿಸ್ಮಯಗಳಲ್ಲಿ ಇದು ಒಂದು ಅಲ್ವಾ. ಹಾಗೆಯೇ ಕೆಲವು ಪ್ಲ್ಯಾಂಟ್ಸ್ಗಳು ಸೀಡಿಂದ ರೀಪ್ರೊಡಕ್ಷನ್ ಆಗ್ತವೆ, ಹಾಗೆ ಕೆಲವೊಂದೊಂದು ಸ್ಟೆಮ್ ಬಡ್ಡಿಂದ ಅಂತ ತಿಳ್ಕೊಂಡ್ವಿ. ಇಲ್ಲಿ ಎಕ್ಸಾಂಪಲ್ ಕೂಡ ನಾವು ಬರೆದಿದ್ದೀವಿ ಹೌದಲ್ವಾ. ಇಲ್ಲಿ ಲೈಫ್ ಸೈಕಲ್ ಆಫ್ ಅ ಪ್ಲ್ಯಾಂಟ್ ಅಂತ ಬಂದಾಗ ಅದನ್ನು ಇಲ್ಲಿ ನೋಡಿ ಡಯಾಗ್ರಾಮಲ್ಲಿದೆ. ಅ ಲೈಫ್ ಸೈಕಲ್ ಆಫ್ ಪ್ಲ್ಯಾಂಟ್ ಪ್ರೊಡ್ಯೂಸಿಂಗ್ ಸೀಡ್ಸ್ ಫ್ರಮ್ ಅ ಸೀಡ್ ಈಸ್ ಗಿವನ್ ಹಿಯರ್. ಅ ಲೈಫ್ ಸೈಕಲ್ ಆಫ್ ಅ ಪ್ಲ್ಯಾಂಟ್ ಪ್ರೊಡ್ಯೂಸಿಂಗ್ ಸೀಡ್ಸ್ ಫ್ರಮ್ ಅ ಸೀಡ್ ಈಸ್ ಗಿವನ್ ಹಿಯರ್ ಅಬ್ಸರ್ವ್. ನೋಡಿ ಇಲ್ಲಿ ಫಸ್ಟ್ ಏನು ಬರುತ್ತೆ, ಸೀಡ್ ಅಥವಾ ಸ್ಟೆಮ್ ಬಡ್. ಸ್ಟೆಮ್ ಬಡ್ ಅಂತ ಅಂದರೆ ಹೇಳಿದ್ವಲ್ಲ ಬನಾನಾ, ಟರ್ಮರಿಕು, ಜಿಂಜರ್ ಇವೆಲ್ಲ ಸ್ಟೆಮ್ ಬಡ್ ಬರುತ್ತೆ. ಸೀಡ್ಸ್ ಅಂತ ಬಂದಾಗ ಗ್ರೈನ್ಸ್ ಹೇಳಿದ್ವಲ್ಲ ಜೋಳ, ರಾಗಿ, ಭತ್ತ, ಸೀರಿಯಲ್ಸು ಎಲ್ಲ ಕೂಡ ಸೀಡಿಂದ ಮತ್ತೆ ರೀಪ್ರೊಡಕ್ಷನ್ ಆಗುತ್ತೆ. ಅದನ್ನು ನಾವು ಭೂಮಿಗೆ ನೆಟ್ಟಾಗ ಅದು ಏನಾಗುತ್ತೆ, ಪ್ಲ್ಯಾಂಟ್ ಗಿಡ ಆಗುತ್ತೆ. ಅದರ ನಂತರ ಗಿಡದಲ್ಲಿ ಹೂವು, ಅದ ನಂತರ ಅನ್ರೈಪನ್ ಫ್ರೂಟ್ಸ್ ಮೀನ್ಸ್ ಕಾಯಿ, ನಂತರ ಅದು ಹಣ್ಣಾಗುತ್ತೆ, ಅದರಲ್ಲಿ ಮತ್ತೆ ಬೀಜ, ಈ ರೀತಿ ಏನಾಗುತ್ತೆ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಅದನ್ನು ಲೈಫ್ ಸೈಕಲ್ ಆಫ್ ಅ ಪ್ಲ್ಯಾಂಟ್ ಅಂತ ಇಲ್ಲಿ ತೋರಿಸಿರುವಂಥದ್ದು ಡಯಾಗ್ರಾಮ್ನಲ್ಲಿ. ಈಗ ನಾವು ಬನಾನಾ ಎಕ್ಸಾಂಪಲ್ ತೊಗೊಳ್ಳೋಣ ಮಕ್ಕಳ. ಬನಾನಾದು ಏನು ಒಂದು
ಸ್ಟೆಮ್ ಬಡ್ನ ಏನು ಮಾಡ್ತಾರೆ, ನೆಡ್ತಾರೆ ಅಲ್ವಾ, ಬಾಳೆಕಂದು ಅಂತಾರಲ್ಲ ಅದನ್ನು ನೆಡ್ತಾರೆ. ಅದನ್ನು ನೆಟ್ಟು ಮತ್ತೆ ಅದು ಪ್ಲ್ಯಾಂಟಾಗಿ ಬೆಳ್ಕೊಳ್ಳುತ್ತೆ, ಅದರಲ್ಲಿ ಮತ್ತೆ ಹೂವು ಬರುತ್ತೆ, ಬಾಳೆ ಗೊನೆ ಬರುತ್ತೆ, ಅದು ಹಣ್ಣನ್ನು ನಾವು ತಿಂತೀವಿ. ಆದರೆ ಅದರಲ್ಲಿ ಬೀಜ ಬರಲ್ವಲ್ಲ, ಬೀಜ ನೆಡಲ್ವಲ್ಲ ಅಂತ ಕೇಳ್ತಿದ್ದೀರ ಅಲ್ವಾ. ಸೊ ಅದರಲ್ಲಿ ಏನು ಮಾಡ್ತಾರೆ, ಆ ಒಂದು ಪ್ಲ್ಯಾಂಟು ಈ ಗೊನೆ ಬಿಟ್ಟು ಬೀಳೋ ಸಂದರ್ಭ ಬರೋ ಅಷ್ಟೊತ್ತಿಗೆ ಅದರ ಸುತ್ತಮುತ್ತ ಏನಾಗ್ತಿರುತ್ತೆ, ಚಿಕ್ಕ ಚಿಕ್ಕ ಗಿಡಗಳು ಹುಟ್ಕೊಂಡಿರುತ್ತೆ. ಅದನ್ನು ಮತ್ತೆ ನೆಟ್ಟಾಗ ಅದು ರೀಪ್ರೊಡಕ್ಷನ್ ಕಂಟಿನ್ಯೂ ಆಗುತ್ತೆ. ಕಬ್ಬಾದರೂ ಹಾಗೇ, ಕಬ್ಬನ್ನ ಅವರು ನೆಟ್ಟು ಅದು ಒಂದು 10 ತಿಂಗಳು ಅಥವಾ 1 ವರ್ಷದ ತನಕ ಬೆಳೆಸ್ತಾರಲ್ವಾ, ಅದನ್ನು ಏನು ಮಾಡ್ತಾರೆ, ಕಟ್ ಮಾಡಿ ಅವುಗಳ ಒಂದು ಏನು ಇದು ಬರುತ್ತೆ ಮಧ್ಯ ಮಧ್ಯ ಪಾರ್ಟಲ್ಲಿ ಒಂದು ಸ್ವಲ್ಪ ಈ ಚಿಗುರಿನ ಥರ ಇರುತ್ತೆ, ಅದನ್ನು ನೆಟ್ಟಾಗ ಏನಾಗುತ್ತೆ ಮತ್ತೆ ಹೊಸದಾಗಿ ಕಬ್ಬಿನ ಗಿಡ ಹುಟ್ಕೊಳ್ಳುತ್ತೆ, ಅದು ಸ್ಟೆಮ್ ಬಡ್ ಮೂಲಕ. ಈಗ ಸೀಡ್ಸ್ ಅಂತ ಬಂದಾಗ ಈಗ ಕಾಳುಗಳನ್ನೇ ತಗೊಳ್ಳಿ, ಈಗ ಹೆಸರು ಕಾಳು, ಕಡಲೆಕಾಳು, ಅವನ್ನ ನೆಟ್ಟು ಗಿಡ ಬರುತ್ತೆ, ಅದರಲ್ಲಿ ಹೂವಾಗುತ್ತೆ, ಅದು ಕಾಯಿ ಬರುತ್ತೆ, ಅದ್ರ ನಂತರ ಅದು ಒಣಗಿ ಮತ್ತೆ ಬೀಜ ಆಗುತ್ತೆ. ಕೆಲವನ್ನ ನಾವು ಆಹಾರವಾಗಿ ತಗೊಳ್ತೀವಿ, ಇನ್ನು ಕೆಲವನ್ನ ಗಿಡ ಬೆಳೆಸೋದಕ್ಕೋಸ್ಕರ ಅಂದ್ಬಿಟ್ಟು ಶೇಖರಣೆ ಮಾಡಿ ಇಟ್ಕೊತಾರೆ ಬೀಜಕ್ಕೆ ಅಂತ. ಈಗ ಭತ್ತ ಆದರೂ ಅಷ್ಟೇ, ರೈತರು ಬೆಳೆದಿರೋ ಭತ್ತ ಎಲ್ಲನೂ ತಿನ್ನಲ್ಲ ಅಥವಾ ಎಲ್ಲನೂ ಮಾರಲ್ಲ, ಸ್ವಲ್ಪ ಇಟ್ಕೊತಾರೆ. ಯಾಕೆ, ಮುಂದಿನ ವರ್ಷ ಮತ್ತೆ ಭತ್ತ ಸಸಿಯನ್ನು ಮಾಡಿಕೊಂಡು ಮತ್ತೆ ಭತ್ತವನ್ನು ಮಾಡ್ಕೊಳ್ಳೋಕ್ಕೆ, ಹೌದಲ್ವಾ. ಇದೇನದು ಲೈಫ್ ಸೈಕಲ್ ಆಫ್ ಅ ಪ್ಲ್ಯಾಂಟ್ ಅನ್ನೋದನ್ನು ತೋರಿಸುತ್ತೆ. ಈಗ ನೆಕ್ಸ್ಟ್ ಇಲ್ಲೊಂದಿದೆ ಮಕ್ಕಳ, ಈ ಥಿಂಕಿಂಗ್ ಮಾಡೋದು ಏನಪ್ಪ, ಯೂಶ್ವಲಿ ರೀಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಬೈ ಸೀಡ್ಸ್ ಇನ್ ಫ್ರೂಟ್ಸ್, ಹೌ ಈಸ್ ದ ರೀಪ್ರೊಡಕ್ಷನ್ ಇನ್ ಕೋಕೋನಟ್ ಟ್ರೀ, ಟೇಕ್ ದ ಹೆಲ್ಪ್ ಆಫ್ ದ ಟೀಚರ್ ಅಂತಿದೆ. ಈಗ ಎಲ್ಲದೂ ಕೂಡ ಈಗ ಹಣ್ಣಿನಿಂದ ಮತ್ತೆ ಹೊಸದಾಗಿ ಅದರಲ್ಲಿರೋ ಬೀಜವನ್ನು ನೆಟ್ಟು ಹಣ್ಣನ್ನು ಅಂದರೆ ಏನದು ರೀಪ್ರೊಡಕ್ಷನ್ ಕಂಟಿನ್ಯೂ ಆಗೋದು. ಇಲ್ಲಿ ತೆಂಗಿನ ಮರದಲ್ಲಿ ಹೇಗೆ ರೀಪ್ರೊಡಕ್ಷನ್ ಆಗುತ್ತೆ, ಟಾಕ್ ವಿತ್ ಟೀಚರ್ ಅಥವಾ ಡಿಸ್ಕಸ್ ವಿತ್ ಟೀಚರ್ ಅಂತಿದೆ ಅಲ್ವಾ. ಇಲ್ಲಿ ಕೋಕೋನಟ್ ಅನ್ನೋದು ಏನಪ್ಪ, ನಾವು ಅದನ್ನು ನಟ್ ಅಂತ ಹೇಳ್ತೀವಿ, ಆದರೆ ಆ ಒಂದು ಸಸ್ಯಕ್ಕೆ ಅದು ಕೂಡ ಹಣ್ಣಿನ ರೀತಿ, ನಾವು ಅದನ್ನು ಹೆಸರು ಕೊಟ್ಕೊಂಡಿರೋದೇನು ತೆಂಗಿನಕಾಯಿ ಅಂತ, ಆದರೆ ಅದೇ ಸೀಡ್ ಇರುತ್ತೆ ಅದರಲ್ಲಿ ಅಲ್ವಾ. ಅದನ್ನು ಮತ್ತೆ ತೆಂಗಿನಕಾಯಿನ ಚೆನ್ನಾಗಿ ಬಲ್ತಿರೋ ತೆಂಗಿನಕಾಯಿನ ಭೂಮಿಗೆ ನೆಟ್ಟಾಗ ಅದರಲ್ಲಿ ಸಸಿ ಹುಟ್ಕೊಳ್ಳುತ್ತೆ ಅಲ್ವಾ. ಹೌದು, ಅದು ನಿಮಗೆ ಗೊತ್ತಿರುತ್ತೆ ಯಾರು ತೆಂಗಿನ ಸಸಿಯನ್ನು ನೆಟ್ಟು ಅಂದರೆ, ನೀವು ಯಾರು ರೈತರು ಇರ್ತಾರಲ್ಲ ಅವರಿಗೆ ಅದ್ರ ಬಗ್ಗೆ ಐಡಿಯಾ ಇರುತ್ತೆ. ಕೆಲವರಿಗೆ ನೋಡೇ ಇರಲ್ಲ, ತೆಂಗಿನ ಮರನೂ ಸರಿಯಾಗಿ ನೋಡಿರಲ್ಲ, ತೆಂಗಿನಕಾಯಿ ಹೇಗೆ ಬರುತ್ತೆ ಹೆಂಗೆ ಹುಟ್ಟುತ್ತೆ ಏನೂ ಗೊತ್ತಿರಲ್ಲ ಕೆಲವರಿಗೆ ಅಲ್ವಾ. ಆದರೆ ಕೆಲವರಿಗೆ ಐಡಿಯಾ ಇರುತ್ತೆ ಹೇಗೆ. ಈಗ ಅಡಿಕೆನೇ ತಗೊಳ್ಳಿ, ಅಡಿಕೆಯೂ ಕೂಡ ಹೇಗೆ ಗಿಡ ಆಗುತ್ತೆ, ಅದು ಮತ್ತೆ ಹೊಸ ಗಿಡ ಹೇಗೆ ಅಂದರೆ, ಅಡಿಕೆಯನ್ನು ನೆಟ್ಟಾಗ ಮತ್ತೆ ಅದರಲ್ಲಿ ಸಸಿ ಬರುತ್ತೆ ಅಲ್ವಾ. ಓಕೆ, ನೆಕ್ಸ್ಟ್ ಇಲ್ಲಿ ರೀಪ್ರೊಡಕ್ಷನಿಂದ ಅಡ್ವಾಂಟೇಜ್ ಏನು ಅನ್ನೋದನ್ನು ಬರಿಬೇಕಂತೆ. ನನಗೆ ಬರೆದು ಕಳಿಸ್ತೀರಾ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ತೀನಿ. ರೀಪ್ರೊಡಕ್ಷನ್ ಆಫ್ ಪ್ಲ್ಯಾಂಟ್ ಈಸ್ ಅಡ್ವಾಂಟೇಜಿಯಸ್ ಟು ಅನಿಮಲ್ಸ್ ಇನ್ಕ್ಲೂಡಿಂಗ್ ಮ್ಯಾನ್ ಇನ್ ಮೆನಿ ವೇಸ್, ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಲಿಸ್ಟ್ ದೆಮ್ ಅಂತಿದೆ. ರೀಪ್ರೊಡಕ್ಷನ್ ಅಂದರೆ ಪ್ಲ್ಯಾಂಟಲ್ಲಿ ರೀಪ್ರೊಡಕ್ಷನ್ ಆಗೋದ್ರಿಂದ ಅನಿಮಲ್ಸ್ಗೆ ಮತ್ತು ಹ್ಯೂಮನ್ ಬೀಯಿಂಗ್ಸ್ಗೆ ಏನೇನೆಲ್ಲ ಅಡ್ವಾಂಟೇಜ್ ಇದೆ, ಉಪಯೋಗ ಇದೆ, ಯು ಹ್ಯಾವ್ ಟು ಲಿಸ್ಟ್ ಆ್ಯಂಡ್ ಸೆಂಡ್ ಮೀ, ಐ ವಿಲ್ ಟೆಲ್ ದಿಸ್ ಇನ್ ನೆಕ್ಸ್ಟ್ ವಿಡಿಯೋ. ಓಕೆ, ಯು ಹ್ಯಾವ್ ಟು ಥಿಂಕ್ ಆ್ಯಂಡ್ ಲಿಸ್ಟ್ ವಾಟ್ ಆರ್ ದ ಬೆನಿಫಿಟ್ಸ್ ವಿ ಗೆಟ್ ಫ್ರಮ್ ರೀಪ್ರೊಡಕ್ಷನ್ ಇನ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆಲ್ಸೋ ಗೆಟ್ ಸಮ್ ಅಡ್ವಾಂಟೇಜ್ ಬೈ ದಿಸ್. ಓಕೆ, ಯು ಹ್ಯಾವ್ ಟು ಲಿಸ್ಟ್ ಆ್ಯಂಡ್ ಸೆಂಡ್ ಮೀ. ಅನದರ್ ಒನ್ ಈಸ್ ಲಿವಿಂಗ್ ಬೀಯಿಂಗ್ಸ್ ರೆಸ್ಪಾಂಡ್ ಟು ಸ್ಟಿಮ್ಯುಲಸ್. ಓಕೆ, ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಅಂದರೆ ಏನಪ್ಪ, ಏನಾದರೂ ಇಲ್ಲಿ ಜೀವಿ ನಾವದಕ್ಕೆ ಒಂದು ಪ್ರಚೋದನೆಯನ್ನು ಮಾಡಿದಾಗ ಅದಕ್ಕೆ ಅದು ರೆಸ್ಪಾನ್ಸ್ ಮಾಡುತ್ತಲ್ವ, ಅಂದರೆ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅನ್ನೋದಕ್ಕೆ ಇಲ್ಲಿ ಉದಾಹರಣೆ ಸಮೇತ ಕೊಟ್ಟಿದ್ದಾರೆ. ಎಲ್ಲ ಪ್ರಾಣಿಗಳು ಅಥವಾ ಜೀವಿಗಳೆಲ್ಲ ಕೂಡ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅನ್ನೋದು ಒಂದು ಗುಣಲಕ್ಷಣ. ಹೇಗೆ ನೋಡಿ, ವೆನ್ ಥಾರ್ನ್ಸ್ ಪಿಕ್ ಅವರ್ ಫೀಟ್ ವಿ ಫೀಲ್ ಪೇಯ್ನ್, ವಿ ಹ್ಯಾವ್ ಅಬ್ಸರ್ವ್ಡ್ ಅವರ್ ಬಾಡಿ ಶಿವರಿಂಗ್ ಇನ್ ಕೋಲ್ಡ್, ಸ್ನೇಕ್ ಹಿಸ್ಸಿಂಗ್ ಇನ್ ಸೆಲ್ಫ್ ಡಿಫೆನ್ಸ್ ಆ್ಯಂಡ್ ಬಫೆಲೋಸ್ ಗೆಟ್ಟಿಂಗ್ ಇನ್ ಟು ವಾಟರ್ ಟು ಕೂಲ್ ಆಫ್ ಡ್ಯೂರಿಂಗ್ ಎಕ್ಸೆಸಿವ್ ಹೀಟ್, ಸಮ್ ಇನ್ಸೆಕ್ಟ್ಸ್ ಬೈಟ್ ಅಸ್ ವೆನ್ ವಿ ಟಚ್ ದೆಮ್, ಎನಿಮಲ್ಸ್ ಶೌಟ್ ಲೈಕ್ ದಿಸ್. Organisms respond in their own way. All these are the
responses given by organisms to the surrounding. All these are the responses given by organisms to the surrounding stimulus. Living beings respond to the changes in their surrounding environment. Usually they respond to touch, heat, cold, sound and smell. They have special organs for these. ಇಲ್ಲಿ ಲಿವಿಂಗ್ ಬೀಯಿಂಗ್ಸ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಅನ್ನೋ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಇದೆ. ಹೇಗಪ್ಪ, ಹೇಗೆ ಹೇಳೋದು, ಎಲ್ಲವೂ ಕೂಡ ರೆಸ್ಪಾನ್ಸ್ ಮಾಡ್ತವ? ಹೌದು. ಯಾವ ರೀತಿ? ಇವಾಗ ನಮಗೆ ಕಾಲಿಗೆ ಏನಾದರೂ ಪೆಟ್ಟಾದಾಗ ಅಥವಾ ಮುಳ್ಳು ಚುಚ್ಕೊಂಡಾಗ ಅಥವಾ ನಾವೇನಾದರೂ ಎಡುವುದಾಗ ನೋವಾಗುತ್ತಲ್ವಾ? ಹಾಗೆಯೇ ಇನ್ನೂ ಕೂಡ ಕೆಲವೊಂದೊಂದು ಯಾವುದಪ್ಪ, ನಮಗೆ ತುಂಬ ಚಳಿಯಾದಾಗ ನಡುಗುವಂಥದ್ದು. ಹಾಗೆ ಸ್ನೇಕ್, ಅದು ಬುಸ್ಗುಡುತ್ತೆ ಅಂತೀವಲ್ಲ ಹಿಸ್ಸಿಂಗ್, ಅದು ಯಾಕೆ? ಸೆಲ್ಫ್ ಡಿಫೆನ್ಸ್. ಅವ್ರಿಗೆ ಅದಕ್ಕೆ ಏನಾದ್ರು ನಾವು ತೊಂದರೆ ಕೊಡ್ತಿದ್ದೀವಿ ಅಂತ ಗೊತ್ತಾದಾಗ ಅದೇನು ಮಾಡುತ್ತೆ, ಸೆಲ್ಫ್ ಡಿಫೆನ್ಸ್ಗೋಸ್ಕರ ಆ ಥರ ಸೌಂಡ್ ಮಾಡುತ್ತೆ. ಹಾಗೆಯೇ ಬಫೆಲೋ ಅಂದರೆ ಎಮ್ಮೆಗಳು ತುಂಬ ಬಿಸಿಲು ಬೇಸಿಗೆಯಲ್ಲಿ ಏನು ಮಾಡ್ತವೆ, ಎಲ್ಲಾದರೂ ಒಂದು ಗುಂಡಿ, ನೀರಿನ ಗುಂಡಿ ಇದ್ದಾಗ ಅದರೊಳಗಡೆ ಹೋಗಿ ಅವು ತಮ್ಮನ್ನು ತಾವು ಕೂಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತವೆ. ಯಾಕೆ? ತುಂಬ ಶೆಕೆ ಇರುತ್ತಲ್ವಾ ಅದಕ್ಕೆ. ಹಾಗೆಯೇ ಕೆಲವು ಇನ್ಸೆಕ್ಟ್ಸ್ಗಳು ನಮ್ಮನ್ನು ಕಚ್ಚುತ್ತವೆ. ಯಾಕೆ? ಅವುಗಳಿಗೆ ತೊಂದರೆ ಆಗ್ತಾಯಿದೆ ಅಂತ ಗೊತ್ತಾದಾಗ ನಮ್ಮನ್ನು ಕಚ್ಚುವಂಥದ್ದು. ಹಾಗೆ ಆ್ಯನಿಮಲ್ಸ್ಗಳು ಕಿರ್ಚೋಂಥ ಅಂದರೆ ಸೌಂಡ್ ಮಾಡ್ತವಲ್ಲ ಅದು. ಇವೆಲ್ಲ ಏನಪ್ಪ ಅಂದರೆ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ಕೊಡುವುದನ್ನು ತೋರಿಸುತ್ತೆ ಅಲ್ವಾ. ಹಾಗೆಯೇ ನಮ್ಮ ಸುತ್ತಮುತ್ತ ಏನೇನೆಲ್ಲ ಬದಲಾವಣೆ ಆದರೂ ಕೂಡ ನಮ್ಮ ದೇಹದಲ್ಲಿ, ನಮ್ಮ ನಡವಳಿಕೆಯಲ್ಲಿ ನಾವು ಅದನ್ನು ಪ್ರತಿಕ್ರಿಯೆಯನ್ನು ಕೊಡ್ತೀವಿ. ಈಗ ನಮ್ಮನ್ನು ಯಾರಾದರೂ ಕರೆದಂಗೆ ಆಗುತ್ತೆ ಅಲ್ವಾ, ಹೆಸರಿಡ್ದಾದ್ರೂ ಕರಿಬೋದು ಅಥವಾ ಏನಾದರೂ ಒಂದು ಸೌಂಡ್ ಮಾಡಿ ಕರೀತಾರೆ. ನಾವು ಏನಾದರೂ ನಡ್ಕೊಂಡು ಹೋಗುವಾಗ ನಾವು ತಿರುಗಿ ನೋಡೇ ನೋಡ್ತೀವಿ ಅಲ್ವಾ. ಹಾಂ, ಅಥವಾ ಹೊರಗಡೆ ಏನಾದರೂ ಒಂದು ಘಟನೆ ನಡೀತಿರುತ್ತೆ, ಅದನ್ನು ನೋಡಿದಾಗ ನಾವು ಆಶ್ಚರ್ಯ ವ್ಯಕ್ತಪಡಿಸ್ತೀವಿ ಅಥವಾ ಕನಿಕರ ಅಥವಾ ಖುಷಿ. ಇದೆಲ್ಲ ಏನಪ್ಪ ಅಂದರೆ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ಕೊಡೋದು. ಪ್ರಚೋದನೆ ಅಂದರೆ ಹೊರಗಡೆ ನಡೆಯೋ ಸನ್ನಿವೇಶಗಳು ಅಲ್ವಾ, ನಾವು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತೀವಲ್ವಾ, ಅದನ್ನೇ ಇಲ್ಲಿ ರೆಸ್ಪಾಂಡ್ ಟು ಸ್ಟಿಮ್ಯುಲಸ್ ಅಂತ ಹೇಳೋದು. ನೋಡಿ, ಅದು ಪ್ಲ್ಯಾಂಟಲ್ಲಿ ಹೇಗೆ ತೋರಿಸುತ್ತೆ, ಹಾಗೆ ಇಲ್ಲಿ ಸ್ಕಾರ್ಪಿಯೋ ಹೇಗೆ ರೆಸ್ಪಾಂಡ್ ಮಾಡ್ತಾ ಇದೆ ಅನ್ನೋದನ್ನ ನೋಡೋಣ. ಅಬ್ಸರ್ವ್ ದ ಪಿಕ್ಚರ್ಸ್ ಫೋಲ್ಡಿಂಗ್ ಆಫ್ ಲೀವ್ಸ್ ವೆನ್ ಟಚ್ಡ್ ಇನ್ ಟಚ್ ಮೀ ನಾಟ್ ಪ್ಲ್ಯಾಂಟ್ ಸ್ಟಿಂಗಿಂಗ್ ಆಫ್ ಸ್ಕಾರ್ಪಿಯನ್ ವೆನ್ ಸಮ್ ಎಕ್ಸ್ಟರ್ನಲ್ ಥಿಂಗ್ ಟಚಸ್ ಇಟ್ ಫ್ಲವರ್ ಆಫ್ ಸನ್ಫ್ಲವರ್ ಪ್ಲ್ಯಾಂಟ್ ಟರ್ನಿಂಗ್ ಟುವರ್ಡ್ಸ್ ದ ಸನ್ ದೀಸ್ ಆರ್ ದ ವೇಸ್ ದಟ್ ಆರ್ಗ್ಯಾನಿಸಮ್ಸ್ ರೆಸ್ಪಾಂಡ್ ಟು ಸ್ಟಿಮಿಲಿ. ಇಲ್ಲಿ ಏನಪ್ಪ, ಪ್ಲ್ಯಾಂಟ್ ನೋಡಿ, ಟಚ್ ಮೀ ನಾಟ್ ಪ್ಲ್ಯಾಂಟ್ ಅಂತ ಅಂದರೆ ಮುಟ್ಟಿದ್ರೆ ಮುನಿ ಗಿಡ ಅಂತ ಹೇಳ್ತೀವಿ ನೋಡಿ. ಅದೇನು ಮಾಡುತ್ತೆ ನಮಗೆ ಈ ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ಕೊಳ್ಳೋದಕ್ಕೆ ಇದೊಂದು ಎಕ್ಸಾಂಪಲ್. ಆಗ ನಾವು ಮುಟ್ಟಿದಾಗ ಏನು ಮಾಡುತ್ತೆ ಗೊತ್ತಾ, ಎಲೆ ಎಲ್ಲ ಈ ರೀತಿ ಇರೋವಂಥದ್ದು ನಾವು ಟಚ್ ಮಾಡಿದಾಗ ಫೋಲ್ಡ್ ಆಗಿಬಿಡತ್ತೆ ಅಲ್ವಾ. ಹಾಗೆಯೇ ಈ ಸ್ಕಾರ್ಪಿಯನ್ ಏನು ಮಾಡುತ್ತೆ, ನಾವು ಅದಕ್ಕೆ ತೊಂದರೆ ಕೊಡ್ತಿದ್ದೀವಿ ಅಂತ ಅದಕ್ಕೆ ಅನಿಸಿದ್ರೆ ಅಥವಾ ಬೇರೆ ಹೊರಗಡೆಯಿಂದ ಅದಕ್ಕೇನೋ ಓ ಏನೋ ತೊಂದರೆ ಆಗುತ್ತೆ ನನಗೆ ಅಂದಾಗ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಅದು ಸ್ಟ್ರಿಂಗ್ ಅಂದರೆ ಏನು ಹೇಳಿ ಕುಟ್ಕೋದು, ನಮ್ಮನ್ನು ಈ ಒಂದು ಬಾಲದಿಂದ ಏನು ಮಾಡುತ್ತೆ, ನಮಗೆ ಅದು ತೊಂದರೆ ಮಾಡುತ್ತೆ, ನೋವು ಮಾಡುತ್ತೆ. ಯಾಕೆ ಅಂದರೆ ಅದು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಅಲ್ವಾ. ಇದೆಲ್ಲ ಏನಪ್ಪ ಅಂದರೆ ಯಾವುದು ಹ್ಯೂಮನ್ ಬೀಯಿಂಗ್ಸ್ ರೆಸ್ಪಾಂಡ್ ಟು ಸ್ಟಿಮ್ಯುಲಸ್ ಅನ್ನೋದನ್ನು ತೋರಿಸುತ್ತೆ.